ಪವಿತ್ರತೆ ಬಗ್ಗೆ ಮಾತಾಡಿದ್ರೆ ಈ ಕಂಬಳಕ್ಕೊಂದು ವಿಶೇಷತೆ ಇದೆ ಸೋ ಆ ಪವಿತ್ರತೆ ಸಂದರ್ಭದಲ್ಲಿ ನೀವು ಹಾಗ್ ಬಿಹೇವ್ ಮಾಡಿದ್ದು ಸರಿ ಅನಿಸ್ತಾ ವೇದಿಕೆ ಮೇಲೇನೆ ಅಂತ ಆ ರೀತಿ ಅಂದ್ರೆ ರೋಷ ವ್ಯಕ್ತಪಡಿಸತಕ್ಕಂಥದ್ದು ಪ್ರಶ್ನೆ ಮಾಡ್ತೀನಿ ಸರ್ ಒಂದು ಹುಡುಗಿಗೆ ವೇದಿಕೆ ಹತ್ರ ಹೇಳ್ಬೋದು ಈಗ ಅಲ್ಲೇ ಗಲಾಟೆ ಮಾಡಿದ ತಕ್ಷಣ ಅದಕ್ಕೆ ಸೊಲ್ಯೂಷನ್ ಸಿಗ್ತಾ ಹಾಗಾದ್ರೆ ಹಂಗಾದ್ರೆ ಒಂದ್ ಹುಡುಗಿಗೆ ಬಂದು ಅವನ ಎದೆ ಮುಟ್ಟಿದ್ರು ನಾನು ಅವರೇ ಆಗಿರ್ಲಿಲ್ಲ ಅದನ್ನ ಹೇಳ್ತಾರೆ ಇನ್ ಇನ್ ಮಿನಿಟ್ಸ್ ನಾವು ವೇದಿಕೆ ಮೇಲಿದ್ವಿ ಬಿಕಾಸ್ ನಮ್ಮನ್ನ ಕರ್ಕೊಂಡು ಬಂದು ಮಾತಾಡಬೇಡಿ ನಿಮ್ಮ ಪ್ರತಿರೋಧ ವ್ಯಕ್ತಪಡಿಸಬೇಡಿ ಅಂತ ಅವ್ರು ಹೇಳ್ತಾರದು ಅದಕ್ಕೊಂದು ವೇ ಇತ್ತಲ್ಲ ಈಗ ಲೀಗಲ್ ಆಗಿ ಒಂದು ಕಂಪ್ಲೇಂಟ್ ಕೊಡೋದಾಗಿರ್ಬೋದು ಅಥವಾ ಆಯೋಜಕರನ್ನ ಕರೆದು ಇದಕ್ಕೆ ಇಮಿಡಿಯೇಟ್ ಆಕ್ಷನ್ ತಗೊಳ್ಳಿ ಅಥವಾ ನೆಕ್ಸ್ಟ್ ಪ್ರೊಸೀಡಿಂಗ್ ಏನು ಅನ್ನೋದು ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋದು ಆ ತರದ್ ಮಾಡಬಹುದಾಗಿತ್ತು ನೀವು ಆ ಜಾಗದಲ್ಲಿ ಕೂಗಾಟ ಕಿರ್ಚಾಟ ಮಾಡಿದ್ರಿಂದ ಇಲ್ಲ ಒಂದ್ ಕಡೆ ಅಲ್ಲಿನ ಒಂದು ಪರಿಸ್ಥಿತಿಗೆ ಅದು ಅದೇ ಖಂಡಿತವಾಗ್ಲೂ ಅಲ್ಲ ಯಾಕಂದ್ರೆ ಯಾವ್ದೇ ಹೆಣ್ಮಗುಗಾಗ್ಲಿ ಸರ್ ಆತರ ಆದ್ರೆ ರಿಯಾಕ್ಟ್ ಮಾಡದೆ ಹೆಂಗಿರಕ್ ಸಾಧ್ಯ ನಾನೇ ನೋಡ್ತೀನಿ ಸರ್ ಹಂಗಂದ್ರೆ ಅವಳು ಎದೆಲ್ ಏನೋ ಗುಂಡ್ಗೆ ಇಟ್ಕೊಂಡಿದ್ದಾಳೆ ಅನ್ಸುತ್ತೆ ಹಂಗ ಮುಟ್ಟಿದ್ರು ಕೂಡ ರಿಯಾಕ್ಟ್ ಮಾಡಿದ್ರೆ ಸುಮ್ನೆ ಇರಕ್ಕೆ ಯಾರಿಗೆ ಆದ್ರೂ ಆಗಲ್ಲ ಸರ್ ನನಗಂತೂ ಆಗೋದೇ ಇಲ್ಲ ಸರ್ ಹಂಗ ಬಂದು ಯಾವನೋ ಒಬ್ಬ ಕುಡ್ದಿರೋನ್ ಬಂದು ನಮ್ಮ ಮೈನ ಮುಟ್ತಾನೆ ನಮ್ಮ ಎದೆನ ಮುಟ್ತಾನೆ ಅಂದ್ರೆ ಹೆಂಗ್ ಸರ್ ಸುಮ್ನೆ ಇರಕ್ಕಾಗುತ್ತೆ ಆ ಮೊಮೆಂಟ್ ಅಲ್ಲಿ ನಮ್ಮನ್ನ ಸ್ಟೇಜ್ ಕರ್ಕೊಳೋದು ಸ್ಟೇಜ್ ಕರ್ಕೊಂಡು ಹೋದ ತಕ್ಷಣ ಸುಮ್ನೆ ಇರಕ್ಕಾಗುತ್ತೆ ಸರ್ ನಾವು ನಮ್ಮ ಮೈ ಮೇಲಿರೋ ನಮ್ ಹೆಂಗ್ ನಾನು ಇದನ್ನೇ ಹೇಳದ್ನಲ್ಲ ನಾವು ರೋಡಲ್ಲಿ ಓಡಾಡ್ತೀವಿ ಯಾರೋ ಬಂದ ನಮ್ಮ ಎದೆ ಮುಟ್ತಾರೆ ಯಾರೋ ಬಂದು ನಮ್ಮ ಬ್ಯಾಕ್ನ ಮುಟ್ತಾರೆ ಇಷ್ಟೆಲ್ಲ ಕೋಪನ ಒಂದು ಹೆಣ್ಮಗು ಒಳಗಡೆ ಇಟ್ಕೊಂಡು ನಮ್ಮ ಕಣ್ಣ ಎದುರುಗಡೆ ಇನ್ನೊಂದು ಹೆಣ್ಮಗು ಹಂಗ ನಡಿಬೇಕಾದ್ರೆ ನಾವು ನಮ್ಮ ಕೋಪನ ವ್ಯಕ್ತಪಡಿಸ್ಬೇಕೋ ಅಥವಾ ಸುಮ್ಮನೆ ಬಾಯಿ ಮುಚ್ಕೊಂಡಿರ್ಬೇಕಾ ಸರ್ ಸುಮ್ಮನೆ ಬಾಯಿ ಮುಚ್ಕೊಂಡಿದ್ರೇನೆ ಸರ್ ಇನ್ನು ಇಂಥ ಕೆಟ್ಟ ಗಂಡ್ಮಕ್ಳು ಹುಟ್ಕೊಳ್ಳೋದು ಇವ್ರಿಗೆಲ್ಲ ಪಾಠ ಆಗ್ಬೇಕಂದ್ರೆ ನಾವು ನಮ್ಮ ವಾಯ್ಸ್ನ ರೇಸ್ ಮಾಡಲೇಬೇಕು ಹೆಣ್ಮಕ್ಳಾಗಿ ನಾವು ಸುಮ್ಮನಿದ್ರೆ ನಾನು ನೋಡಿದ್ದೀನಿ ನನ್ನ ಸುತ್ತಮುತ್ತ ಎಷ್ಟೊಂದು ಜನ ಹೆಣ್ಮಕ್ಳು ಅವ್ರಿಗೆ ಆಗಿರೋದನ್ನ ಹೇಳ್ಕೊಳಕ್ಕೆ ಹಿಂಜರಿತಾರೆ ಅಯ್ಯೋ ಏನಾಗ್ಬಿಡುತ್ತೋ ಅಯ್ಯೋ ಅವ್ರ ಕಡೆಯವ್ರು ಬಂದು ನಮಗೆ ಏನು ಮಾಡ್ಬಿಡ್ತಾರೋ ಅಯ್ಯೋ ಇವ್ರೇನು ಮಾಡ್ಬಿಡ್ತಾರೋ ಅಯ್ಯೋ ಗಂಡಸರು ಪಾಪ ಅವ್ರಿಗೆ ಜಾಸ್ತಿ ಪವರ್ ಇರುತ್ತೆ ಹಿಂಗಿರೋದಕ್ಕೆ ಸರ್ ಇವತ್ತು ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ನಾವು ನಮ್ಗೆ ಫ್ರೀಡಮ್ ಇಲ್ದಿರ ಬದುಕ್ತಾ ಇರೋದು ಹೆಣ್ಮಕ್ಳು ಅಂತ ನಮಗೆ ನಾವು ಎಲ್ಲೋ ಕೆಳಗಡೆ ಹಾಕೊಂಡ್ರೆ ಬದುಕಕ್ಕಾಗಲ್ಲ ಈ ಸಮಾಜದಲ್ಲಿ ನಮಗ್ ನಾವು ಎಲ್ಲಿ ಇಟ್ಕೊಂಡಿರ್ಬೇಕು ಅಲ್ಲೇ ಇಟ್ಕೊಂಡಿರ್ಬೇಕು ಹಂಗ ಆತರ ಒಂದು ದೊಡ್ಡ ವಿಚಾರ ಆಗ್ತಿರ್ಬೇಕಾದ್ರೆ ಸುಮ್ನೆ ಬಾಯಿ ಮುಚ್ಕೊಂಡಿರಕ್ ಆಗಲ್ಲ ಸರ್ ಯಾವ್ದೇ ಹೆಣ್ಮಗುಗಾಗ್ಲಿ ಅದು